ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ಒಂದನೆಗಳು ವ್ಯಾಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಮೂರು ಪುಟ ಅರವತ್ ಒಂಬತ್ತು ಹೀಗಿದ್ದಾಗೂ ಅವರು ಪೂರ್ಣ ಪ್ರತಿಷ್ಠೆಗೊಳ್ಳಲು ಇವು ಸಾಕಾಗುವುದಿಲ್ಲ ದೇವರ ಸೇವೆಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಳ್ಳಲು ಸಾಕಷ್ಟು ನಿಷ್ಠೆ ಇಲ್ಲವಾದ ಇಲ್ಲದವರಾದರೂ ಅವರು ತಮ್ಮ ಹೃದಯದಲ್ಲಿ ದೇವರನ್ನು ಪ್ರೀತಿಸುವವರಾಗಿದ್ದು ಮತ್ತು ಯಾವ ಕಾರಣಕ್ಕೂ ಆತನನ್ನು ನಿರಾಕರಿಸುವುದಿಲ್ಲವೆಂದು ನಿರೂಪಿಸಬೇಕು ದೇವರ ರಾಜ್ಯದ ಅಧೀನದಲ್ಲಿ ಇವರನ್ನು ಲೇವಿಯರ ಭಾಗಕ್ಕೆ ಅರ್ಹರೆಂದು ದೃಢಪಡಿಸುವ ಪರೀಕ್ಷೆ ಯಾವುದು ಇದನ್ನು ಅವರಿಗೆ ಅನ್ವಯಿಸುವುದು ಹೇಗೆ ನಾವೀಗಾಗಲೇ ಕರ್ತನೆ ನಿಜವಾದ ಪ್ರತಿಷ್ಠೆ ಹೊಂದಿದ ಈ ಮಹಾಸಮೂಹದ ಜನರ ಬಗ್ಗೆ ಪ್ರಕಟಣೆ ಏಳು ಹದಿಮೂರರಿಂದ ಹದಿನೈದರಲ್ಲಿ ಹೇಳಿರುವುದನ್ನು ಗಮನಿಸಿದ್ದೇವೆ ಅದೇನೆಂದರೆ ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಥದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಅದರಲ್ಲಿ ಅಲ್ಲ ಆತನ ಆಲಯದಲ್ಲಿ ದೇವಾಲಯದಲ್ಲಿ ಹಗಲಿರಳು ನಿರಂತರವಾಗಿ ಆತನ ಸೇವೆ ಮಾಡುತ್ತಾ ಇದ್ದಾರೆ ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಹಾರದಂತೆ ಅವರನ್ನು ಆವರಿಸಿರುವನು ಆತನು ತನ್ನನ್ನು ತನ್ನ ಮಹಿಮೆಯುಳ್ಳ ವಧುವನ್ನು ಆತ್ಮಿಕ ಪರಿಸ್ಥಿತಿ ಮತ್ತು ಸೇವೆಯಲ್ಲಿ ಅವರ ಸಹವಾಸಕ್ಕೆ ಸೇರಿಸುವನು ಬುದ್ಧಿ ಇಲ್ಲದ ಕನ್ಯರು ಅವರು ಸಹ ಮೊದಲ ಗಿತ್ತಿಯ ಸದಸ್ಯರಾಗುವ ಅವಕಾಶವನ್ನು ಕಳಕೊಂಡವರು ಆದರೆ ಹೀಗಿದ್ದಾಗುವ ಅವರು ಕನ್ಯರು ತಮ್ಮ ಹೃದಯದ ಉದ್ದೇಶಗಳಲ್ಲಿ ಅವರು ನಿಷ್ಕಳಂಕರು ಅವರು ತಮ್ಮ ಬಹುಮಾನವನ್ನು ಕಳಕೊಂಡವರು ಆದರೆ ನಂತರದಲ್ಲಿ ಕ್ಲಿಷ್ಟಕರ ಪರೀಕ್ಷೆಗಳ ಮೂಲಕ ಮಧುಮಕ್ಕಳೊಂದಿಗೆ ಮದುವೆ ಅವತರಣದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಕೊಳ್ಳುತ್ತಾರೆ ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು ಕೀರ್ತನೆ ನಲವತ್ತೈದು ಹದಿನಾಲ್ಕು ಮತ್ತು ಹದಿನೈದು ಲೇವಿಯರಂತೆ ಅವರು ಸಹ ರಾಜವಂಶಸ್ಥರಾದ ಯಾಜಕ ಬಹುಮಾನವನ್ನು ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಆದರೆ ಇನ್ನು ಲೇವಿಯರಾಗಿ ಆತನ ಮಹಿಮಾ ಮಂದಿರದಲ್ಲಿ ಅವರು ಅದರ ಕಂಬ ಕಂಬವಾಗಲಿ ಜೀವವುಳ್ಳ ಕಲ್ಲಾಗಲಿ ಅಲ್ಲ ಕಲ್ಲುಗಳಾಗಲಿ ಅಲ್ಲವಾದರೂ ಆ ದೇವಾಲಯದಲ್ಲಿ ದೇವರ ಸೇವೆ ಮಾಡಬಹುದಾಗಿದೆ ಪ್ರಕಟಣೆ ಮೂರು ಹನ್ನೆರಡು ಹತ್ತೊಂಬತ್ತು ಆರು ಏಳು ಮತ್ತು ಕೀರ್ತನೆ ನಲವತ್ತೈದು ಹದಿನಾಲ್ಕು ಹದಿನೈದು ಎರಡನೆಯ ಹೇಳಿಕೆಯನ್ನು ಅನುಸರಿಸುವ ವಾಕ್ಯವು ಇಸ್ರಾಲರಿಗೆ ದೈಹಿಕ ರೀತಿಯಲ್ಲಿ ಪಿತೃಗಳು ಎಂದು ತಿಳಿದಿದ್ದ ಹಿಂದಿನ ಕಾಲದ ಲೇವಿಯರ ಪ್ರತಿ ಸಂಕೇತದವರ ಬಗ್ಗೆ ನಮ್ಮ ಗಮನ ಸೆಳೆಯುತ್ತದೆ ಅವರನ್ನು ಇಡೀ ಲೋಕದ ಅಧಿಕಾರಿಗಳನ್ನಾಗಿ ಮಾಡಲಾಗುವುದು ಎಂಬ ಭರವಸೆಯನ್ನು ಮೂಡಿಸುತ್ತದೆ ಅದೇ ರೀತಿಯಲ್ಲಿ ಲೇವಿಯರ ಮೂರು ಮಕ್ಕಳಾದ ಗೆಶೋನ್ ಕೆಹಾತ್ ಮತ್ತು ಮೆರಾರಿ ಇವರು ಇವರುಗಳು ನಾಲ್ಕು ವರ್ಗಗಳಲ್ಲಿ ಪ್ರತಿನಿಧಿಸುವಂತೆ ತೋರಿಬರುತ್ತದೆ ಒಂದು ಮೋಶಿ ಆರೋನ ಮತ್ತು ಗುಡಾರದ ಮುಂದೆ ಪೂರ್ವ ದಿಕ್ಕಿನಲ್ಲಿ ವಾಸಿಸುತ್ತಿದ್ದ ಅಮ್ರಾಮ್ನ ಕೆಹತ ಕೆಹತ್ನ ಮಗ ಎಲ್ಲ ಯಾಜಕರ ಕುಟುಂಬಗಳು ಇವರುಗಳು ವರ್ಷದಲ್ಲಿ ಎಲ್ಲಾ ಧಾರ್ಮಿಕ ಸಂಗತಿಗಳು ಇದ್ದವು ಅವರ ಸಹೋದರುಗಳು ಎಲ್ಲಾ ಲೈವಿಯರ ಮತ್ತು ಗೌರವ ಸಹಾಯಕರು ಮತ್ತು ಸೇವಕರಾಗಿದ್ದರು ಎರಡು ದಕ್ಷಿಣ ದಿಕ್ಕಿನಲ್ಲಿ ಕೆಹತ್ನ ಕುಟುಂಬದವರು ಮತ್ತು ಅವರ ಸಮೀಪದ ಬಂಧುಗಳು ತಮ್ಮ ಡೈರಿಗಳನ್ನು ಹಾಕಿಕೊಂಡಿದ್ದರು ಇವರುಗಳು ವರ್ಷದಲ್ಲಿ ಬಹಳ ಪವಿತ್ರ ವಸ್ತುಗಳಾದ ಬಲಿಪೀಠಗಳು ದೀಪಸ್ತಂಭಗಳು ಮೇಜುಗಳು ಮತ್ತು ಮಂಜೂಷಾ ಇದ್ದವು ದೇವದರ್ಶನ ಗುಡಾದ ಉತ್ತರ ದಿಕ್ಕಿನಲ್ಲಿ ಮಿರಾರಿ ಕುಟುಂಬದ ಲೇವಿಯರು ತಮ್ಮ ಡೈರಿಗಳನ್ನು ಹಾಕಿಕೊಂಡಿದ್ದರು ಅವರು ಸಹ ಕಾರ್ಯ ಸೇವಾ ಕಾರ್ಯಗಳಲ್ಲಿ ಎರಡನೇ ಗೌರವ ಸ್ಥಾನದಲ್ಲಿದ್ದರು ಇವರ ವಶದಲ್ಲಿದ್ದ ಚಿನ್ನದ ಹೊದಿಕೆಯಿಂದ ಹಲಿಗೆಗಳು ಗುಡಾರದ ಚೌಕಟ್ಟುಗಳು ಅಗಲಿಗಳು ಮುಂತಾದವುಗಳು ಇರುತ್ತಿದ್ದವು ದೇವದರ್ಶನ ಗುಡಾರದ ಹಿಂಭಾಗ ಪಶ್ಚಿಮ ಭಾಗದಲ್ಲಿ ಘೀರ್ಶೋನ್ ಕುಟುಂಬದ ಲವಿಯರು ತಮ್ಮ ಡೇರಿಗಳನ್ನು ಹಾಕಿಕೊಂಡಿದ್ದರು ಅವರ ವಶದಲ್ಲಿ ಕನಿಷ್ಠ ಸೇವೆಗಳು ಅಂದರೆ ದೇವದರ್ಶನದಲ್ಲಿ ಗುಡಾರದ ಬಟ್ಟೆಗಳನ್ನು ಗುಡಾರದ ಮೇಲಿನ ತೆರೆಗಳನ್ನು ಕಡಲು ಹಂದಿಯ ತೊಗಲಿನ ಹೊದಿಕೆ ಇತ್ಯಾದಿಗಳು ಹೊರುವುದು ಈ ವಿಭಿನ್ನವಾದ ಲೈವಿಯ ಕುಟುಂಬಗಳು ಪಾಪ ಪ್ರಾಯಶಿತ ಸಂಧಾನವು ಮುಗಿದ ಮೇಲೆ ನೀತಿ ನಿರ್ಣಯದ ಮಾನವ ಕುಲದ ನಾಲ್ಕು ವೈಶಿಷ್ಟ್ಯಪೂರ್ಣ ವರ್ಗಗಳನ್ನು ಪ್ರತಿನಿಧಿಸುತ್ತದೆ ಸಂತರು ಅಥವಾ ರಾಜವಂಶಸ್ಥರಾದ ಯಾಜಕರುಗಳು ಪುರಾತನ ಪಿತೃಗಳು ಮಹಾಸಮೋದರು ಮತ್ತು ವಿಮೋಚನೆಗೊಂಡ ಲೋಕದ ಮಾದರಿಗಳಿಗೆ ಸಾಮಾನ್ಯವಲ್ಲದಂತೆ ಕಂಡುಬಂದರೂ ಹೆಸರುಗಳು ಅರ್ಥಗರ್ಭಿತವಾಗಿರುವಂತೆ ಕಂಡುಬರುತ್ತದೆ ಅಂಬರಮ್ನ ಕುಟುಂಬದ ಯಾಜಕರಾಗಲು ನೇಮಿಸಲ್ಪಟ್ಟವರು ಅಂಬ್ರಾಮ್ ಎಂಬುದು ಶ್ರೇಷ್ಠ ಜನರು ಅಥವಾ ಘನತೆ ಹೊಂದಿದವರು ಎಂದು ಅರ್ಥ ಕೊಡುತ್ತದೆ ಕ್ರಿಸ್ತನ ಶ್ರೇಷ್ಠ ಆಗಿರುವ ಚಿಕ್ಕ ಹಿಂಡಿಗೆ ಇದು ಎಷ್ಟೋ ಸೂಕ್ತವಾದ ಹೆಸರು ಶ್ರೇಷ್ಠ ಮಟ್ಟಕ್ಕೆ ಏರಿಸಲ್ಪಟ್ಟವರು ಅಥವಾ ಬಹಳ ಮೇಲ್ಪಟ್ಟವರು ಎಂಬುದಾಗಿ ಈ ಆಚಕರುಗಳ ಬಗ್ಗೆ ಧರ್ಮಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ಮಾಡಿರುವ ಘೋಷಣೆಗಳಾಗಿವೆ ಎರಡು ಕೆಹತ್ ಎಂಬುದು ಸಂಬಂಧ ಅಥವಾ ಮೈತ್ರಿಯನ್ನು ಸೂಚಿಸುತ್ತದೆ ಕೆಹತ್ನ ಕುಟುಂಬದಿಂದಲೇ ಅಂಬ್ರಾಂನ ಮಕ್ಕಳು ನೂತನ ಗೃಹ ಯಾಜಕರಾಗಿ ಆರಿಸಲ್ಪಟ್ಟಿದ್ದಾರೆ ಲೇವೇರಾ ಕೆ ಹತ್ಯೆ ಕುಟುಂಬ ಈ ಕಾರಣದಿಂದ ಯೋಗ್ಯರಾದ ರೀತಿಯಲ್ಲಿ ಪುರಾತನ ಪಿತೃಗಳನ್ನು ಪ್ರತಿನಿಧಿಸುತ್ತದೆ ಅವರ ನಂಬಿಕೆ ವಿಧೇಯತೆ ದೇವರಿಗೆ ನಿಷ್ಠೆ ಮತ್ತು ನೀತಿಗಾಗಿ ಶ್ರಮೆ ಪಡುವ ಇಚ್ಛೆ ಇವುಗಳನ್ನು ಪೂರ್ಣವಾಗಿ ಪ್ರಮಾಣೀಕರಿಸಲ್ಪಟ್ಟಿದೆ ಮತ್ತು ಇವೆರೊಡನೆ ನಾವು ನಿಕಟ ಸಂಬಂಧವನ್ನು ಅನುಭವಿಸುತ್ತೇವೆ ಅವರು ನಿಜವಾಗಿಯೂ ನಮ್ಮ ದೇವರ ಸಂಬಂಧಿಗಳಾಗಿದ್ದಾರೆ ಅವರು ಕೆಲವು ರೀತಿಯಲ್ಲಿ ಇತರರಿಂದ ಹೆಚ್ಚಾಗಿ ಕ್ರಿಸ್ತನಿಗೆ ಸಮೀಪವಾಗಿದ್ದಾರೆ ದೇವರು ವಾಕ್ಯವನ್ನು